ಅಶ್ಲೀಲ ವಿಡಿಯೋಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಪ್ರಕರಣಗಳನ್ನು ಎದುರಿಸ್ತಾ ಇರುವಂಥ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದರು. ಇವತ್ತು ಮಧ್ಯರಾತ್ರಿ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಬೆಂಗಳೂರಿಗೆ ಆಗಮನವಾದ ನಂತರದಲ್ಲಿ ತಕ್ಷಣ SIT ವಶಕ್ಕೆ ಪಡೆಯಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. 33 ದಿನಗಳ ಬಳಿಕ ಅಂದರೆ 27ರ ಬೆಳಗಿನ ಜಾವ ಇಲ್ಲಿಂದ ಹೊರಟಿದ್ರು. ವಿದೇಶಕ್ಕೆ ಹೋಗಿದ್ದ ಪ್ರಜ್ವಲ್ ರೇವಣ್ಣ ಇದೀಗ ವಾಪಸ್ಸಾಗ್ತಾ ಇದ್ದಾರೆ. 33 ದಿನಗಳ ಬಳಿಕ ಜರ್ಮನಿಯ ಮ್ಯೂನಿಕ್ನಿಂದ ಆಗಮಿಸ್ತಾ ಇದ್ದಾರೆ ಪ್ರಜ್ವಲ್. ಮ್ಯೂನಿಕ್ನಿಂದ ಮಧ್ಯಾಹ್ನ 3 ಗಂಟೆಗೆ ವಿಮಾನ ಹತ್ತಲಿದ್ದಾರೆ. ಮಧ್ಯರಾತ್ರಿ 12:05 ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಲ್ಯಾಂಡಿಂಗ್ ಆಗ್ತಾ ಇದೆ. ಏರ್ಪೋರ್ಟ್ನಿಂದ ಹೊರಬರ್ತಾ ಇದ್ದಂತೆ ಪ್ರಜ್ವಲ್ ಅರೆಸ್ಟ್ ಆಗುವ ಎಲ್ಲ ರೀತಿಯ ಸಿದ್ಧತೆಗಳು ಆಗಿದ್ದವು. ಏರ್ಪೋರ್ಟ್ನಲ್ಲಿ ಬೀಡುಬಿಡ್ತಾ ಇದ್ದಾರೆ SIT ಅಧಿಕಾರಿಗಳು. ಕ್ರಮ ತಗೊಳ್ಳೇಬೇಕಲ್ಲ, ವಾರಂಟ್ ಇಶ್ಯೂ ಆಗಿರೋದ್ರಿಂದ ಅರೆಸ್ಟ್ ಮಾಡಲೇಬೇಕು. ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅವರು. SIT-ನವ್ರ ಕೆಲಸ ಅವ್ರು, ಅವ್ರಿಗೆ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಅರೆಸ್ಟ್ ಮಾಡಿ ಅವರ ಹೇಳಿಕೆಗಳು ಮತ್ತೊಂದು ಅವರ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಏರ್ಪೋರ್ಟ್ನಲ್ಲೇ ಅಲ್ಲೇ ಮಾಡಬೇಕು, ಯಾಕೆಂದರೆ ವಾರಂಟ್ ಇಶ್ಯೂ ಆಗಿದೆ. ಅದರಿಂದ ಅರೆಸ್ಟ್ ಮಾಡಲೇಬೇಕಾಗುತ್ತೆ. ಎಲ್ಲ ರೀತಿಯ ಕ್ರಮ ತಗೊಳ್ಳೇಬೇಕಲ್ಲ, ವಾರಂಟ್ ಇಶ್ಯೂ ಆಗಿರೋದ್ರಿಂದ ಅರೆಸ್ಟ್ ಮಾಡಲೇಬೇಕು. ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅವರು.